ನಮಸ್ಕಾರ ರೀ. ಈ ವಾರದ ಮಿಸಳ ಹಾಪ್ಚಾಗ ನಿಮಗೆಲ್ಲ ಸ್ವಾಗತ ಅದ. ಇವತ್ತು ನಾವು ಹುಬ್ಬಳ್ಳಿ ಬೈಪಾಸ್ ರೋಡ್ ಐತಲ್ಲ, ಗಬ್ಬೂರ್ ಕ್ರಾಸ್ ಹತ್ರ ಕರ್ಕೊಂಬಂದೇನಿ. ಈ ರಸ್ತೆಯೊಳಗೆ ನೀವು ಎಡಕ್ಕೆ ಬಲಕ್ಕೆ ಎಲ್ಲಿ ನೋಡಿದ್ರು ಇಂಥ ಒಂದಷ್ಟು ತರಳಿರು ತೋರಣಗಳಂತಹ ಗುಚ್ಛಗಳು ಕಾಣಿಸಿಕ್ತಾವೆ. ಇದ್ರ ಹಿಂದೆ ಬೆನ್ನತ್ತಿ ಹೋದಾಗ ಕೆಲವು ಆಸಕ್ತಿಕರ ಅಂಶಗಳು ನಮಗೆ ಸಿಕ್ಕು. ಅವೇನು ಅನ್ನೋದನ್ನು ಈ ವಾರದ ಮಿಸಳ ಹಾಪ್ಚಾದಾಗ ಹೇಳ್ತೇನೆ. ಎಡ ಬಲ ನೋಡಿಕೊಂಡು ಹೋಗೋ ಮುಂದೆ ನಮಗೇನು ಅನ್ನಿಸ್ತಿತ್ತು ಅಂದ್ರೆ, ಗ್ರಾಮೀಣ ಸಂಸ್ಕೃತಿಯ ನಮ್ಮ ಎತ್ತುಗಳ ಕೋಡುಗಳಿಗೆ ಅಲಂಕಾರಗಳನ್ನು ಬಳಸೋಕ್ಕಿದ್ದನ್ನು ತಗೋತಾರ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಒಂದು ಗ್ರಾಮ್ಯ ಸಂಸ್ಕೃತಿ ಅದು ಹೆಂಗೆ ನಾಗರಿಕ ಸಂಸ್ಕೃತಿಗೆ ಬದಲಾದ್ರೂ ಅದರ ಕಟ್ಟುಪಾಡುಗಳು ಪರಂಪರೆಗಳನ್ನು ಬಿಟ್ಕೊಡೋದಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಯಿತು. ಮೊದಲು ಎತ್ತಿನ ಗಾಡಿಗೆ ಇವುಗಳನ್ನು ಕಟ್ತಿದ್ರು, ಅಂದ್ರೆ ದೂರದಿಂದ ಬರೋರಿಗೆ ಅದು ಕಾಣಲಿ ಅಂತ. ಇಲ್ಲ ಅಂತಂದ್ರೆ ಕೆಲವು ಸಲ ಏನು ಮಾಡ್ತಿದ್ರು ಅಂದರೆ, ಈ ಚಮಕಿ ಇರುವ ಕನ್ನಡಿ ಇರುವ ತೋರಣಗಳನ್ನು ತಮ್ಮ ತಮ್ಮ ಗಾಡಿಗಳಿಗೆ ಕಟ್ತಿದ್ರು, ದೂರದಿಂದ ಯಾರಾದರೂ ಬರ್ತಿದ್ರೆ ಬೆಳಕು ಪ್ರತಿಫಲನ ಆಗಲಿ ಅಂತ. ಸೊ ಇದೇ ಕಾನ್ಸೆಪ್ಟನ್ನು ಇಲ್ಲಿಟ್ಕೊಂಡು, ಇದೇ ಪರಿಕಲ್ಪನೆಯನ್ನು ಬಳಸ್ಕೊಂಡು ದೊಡ್ಡ ದೊಡ್ಡ ಲಾರಿಗಳಿಗೆ ಕಾರುಗಳಿಗೆ ಇವುಗಳನ್ನು ಮಾರಕ್ಕೆ ಶುರು ಮಾಡಿದರು. ಸಾಮಾನ್ಯವಾಗಿ ನಮ್ಮಲ್ಲಿ ವಾಹನಗಳು ರಾಕ್ಷಸ ಅನ್ನುವ ನಂಬಿಕೆ ಐತಿ. ಆ ರಾಕ್ಷಸರನ್ನು ಶಾಂತಗೊಳಿಸಲು ಇಂಥ ಅಲಂಕಾರ ಮಾಡ್ತಾರ ಅನ್ನೋ ಪ್ರತೀತಿನೂ ಅದ. ಈ ಅಲಂಕಾರ ಹೆಂಗಾರು ಇರಲಿ, ಇದರ ಹಿಂದೆ ದೂರದ ರಾಜಸ್ಥಾನದ ಜೋಧ್ಪುರದಿಂದ ಬಂದ ಕುಟುಂಬವೊಂದರ ಶ್ರಮ ಅದ. ನಾವು ಅಂದ್ಕೊಂಡಿದ್ವಿ ಇಲ್ಲಿಯ ಅಕ್ಕಪಕ್ಕದ ಜನರು, ಗ್ರಾಮೀಣರು, ಈ ಭಾಗದ ಗ್ರಾಮೀಣ ಜನತೆ ಈ ಕುಸುರಿ ಕೆಲಸವನ್ನು ಮಾಡ್ತಾರ ಅಂಥೇಳಿ. ಆದರೆ ಈ ಕುಸುರಿ ಕೆಲಸದ ಹಿಂದಿರುವ ಕುಶಲ ಕಲಾವಿದರು ಜೋಧ್ಪುರ್ ಮೂಲದವರು. ಒಂದೆರಡಲ್ಲ, ಎರಡು ದಶಕಗಳಿಂದ ಹುಬ್ಬಳ್ಳಿಯೊಳಗೆ ನೆಲೆಸಾರ. ಅವ್ರದ್ದೊಂದು ಕೂಡು ಕುಟುಂಬ, 25-30 ಜನ ಅದಾರ. ಹುಬ್ಬಳ್ಳಿಯ ಹೊರವಲಯದ ಗ್ರಾಮ ಒಂದರೊಳಗೆ ಒಂದು ಸಣ್ಣ ಮನೆ ಬಾಡಿಗೆ ತಗೊಂಡು ಉಲನ್ನಿನ ಈ ನೇಯ್ಗೆಗಳನ್ನು, ನೇಯ್ಗೆಯ ಕೆಲಸಗಳನ್ನು ಮಾಡ್ತಾರೆ ಮತ್ತು ಅದನ್ನು ಮಾರಾಟ ಮಾಡ್ತಾರೆ. ಇಪ್ಪತ್ತು ವರ್ಷಗಳಿಂದ ಪ್ರತಿದಿನ ಗಳಿಸಿ, ಪ್ರತಿದಿನ ಉಳಿಸಿ, ವರ್ಷದೊಳಗೊಮ್ಮೆ ತಮ್ಮೂರ ಕಡೆ ಹೋಗಿ ಬರುವ ಇವರಿಗೆಲ್ಲ ಕೋವಿಡ್ನ ದುರಿತ ದಿನಗಳು ಹೆಂಗೆ ಕಳೆದ್ರು ಅಂತ ಪ್ರಶ್ನೆ ಕೇಳಿದ್ವಿ. ಅವಾಗ ಅವ್ರು ಹೇಳಿದ ಉತ್ತರ ಒಂಥರ ಮನಸ್ಸಿಗೆ ತಾಕ್ತು. ನಿಮ್ಮ ಊರಿಗೆ ಹೋಗಿದ್ರಿ ಅಂತ ಕೇಳಿದ್ವಿ. ನಾವಿರುವುದೇ ನಮ್ಮೂರು ಅಂತ ಅಂದರು. ಆಮೇಲೆ ಹೆಂಗೆ ಬದುಕಿದ್ರಿ ಮತ್ತು ಈ ಗಳಿಕೆ ಇರಲಿಲ್ಲ ಅಲ್ಲ ಅಂತ ಅಂದಾಗ, ಅಕ್ಕಪಕ್ಕದವರು ಎಲ್ಲ ಒಳ್ಳೆಯವರು, ಬಾಡಿಗೆ ಕೊಟ್ಟವರು ಒಳ್ಳೆಯವರು, ನಮ್ಮನ್ನು ತಮ್ಮ ಮನೆ ಮಕ್ಕಳಂಗೆ ಕಂಡ್ರು. ಆಮೇಲೆ ಕೆಲವೊಂದು ಕಡೆ ದವಸ ಧಾನ್ಯ ಸಿಕ್ತು. ಕಷ್ಟದ ದಿನಗಳು, ಸುಖದ ದಿನಗಳು ಅಂತೂ ಅವು ಕಳೆದು ಹೋದವು. ಇವತ್ತಿಗೆ ನಾವು ಇರಾಕೊಂದು ಜಾಗ ಇದ್ರ, ಹೊಟ್ಟಿಗೊಂದೆರಡು ತುತ್ತು ಅನ್ನ ಇದ್ರ ಅಷ್ಟು ಸಾಕು ಬದುಕಾಕ ಅನ್ನುವಂಥ ಅಲ್ಪತೃಪ್ತರು ಇವರು. ಇವರ ಮಾತುಗಳನ್ನು ಕೇಳಿದಾಗ ಇವತ್ತಿನ ಹಾಪ್ಚಾಗ ಜಿ ಎಸ್ ಎಸ್ ಅವರ ಕವಿತೆ ಒಂದು ನೆನಪಾಗ್ತದೆ. ನಾವು ನಮಗೆಲ್ಲವೂ ಬೇಕು ಅಂತ ಕೇಳ್ತೀವಿ, ಅಥವಾ ಅದಿಲ್ಲ ಇದಿಲ್ಲ ಅಂತ ಅಳ್ತೀವಿ. ಆದ್ರೆ ಜೀವನ ಪ್ರೀತಿಯ ಪರಿಹಾರ ಎಲ್ಲ ಕಡೆಯೂ ಸಿಗ್ತದೆ ಮತ್ತು ಅದನ್ನು ಎಲ್ಲ ಕಡೆಯೂ ಪಡಿಬೇಕು ಅನ್ನುವ ಕವಿತೆಯ ಆಶಯ ನಿಮಗಾಗಿ. ಅದೂ ಬೇಕು, ಇದೂ ಬೇಕು, ಎಲ್ಲವೂ ಬೇಕು ನನಗೆ. ದಾರಿ ನೂರಾರಿವೆ ಬೆಳಕಿನರ ಮನೆಗೆ. ಬೇಡ ನನಗೆ ಸಿದ್ಧಾಂತಗಳ ರಾದ್ಧಾಂತ, ನನಗಿಲ್ಲ ಇದೇ ಸರಿ ಇಷ್ಟೇ ಸರಿ ಎನ್ನುವ ಪಂಥ. ನಾವಲ್ಲೇ ಇವು ಎಲ್ಲ ಏರುವೆಯ ಒಂದೊಂದು ಹಂತ. ನೂರಾರು ಭಾವದ ಬಾವಿ ಎತ್ತಿಕೋ ನಿನಗೆ ಬೇಕಾದಷ್ಟು ಸಿಹಿ ನೀರ. ಪಾತ್ರೆಯಾಕಾರಗಳ ಕುರಿತು ಏತಕ್ಕೆ ಜಗಳ. ನಮಗೆ ಬೇಕಾದದ್ದು ದಾಹ ಪರಿಹಾರ. ಮುಂದಿನ ವಾರ ನಾ ಮತ್ತೊಂದು ಹೊಸ ವಿಚಾರ ತಗೊಂಬರ್ತೇನೆ ಅಂತ ಕಾಯ್ತಿರಲ್ಲ.